ಹಾಗಾಗಿ ನಮ್ಮ ಪದಾಧಿಕಾರಿಗಳ ಜೊತೆ ರಾತ್ರಿ 3 ಗಂಟೆವರೆಗೂ ಕೂಡ ಸಭೆಗಳನ್ನು ಮಾಡಿ ನಿರ್ಣಯಗಳನ್ನು ಕೂಡ ತೆಗೆದುಕೊಂಡಿದ್ದೇವೆ ಆ ನಿರ್ಣಯಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳುವಂತ ಕೆಲಸವನ್ನು ಮಾಡಿದ್ದೇನೆ ಅವರು ಈಗ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಮಾಡಿ ಅಂತಿಮ ನಿರ್ಧಾರವನ್ನು ಹೇಳ್ತೇವೆ ಅನ್ನುವಂಥದ್ದನ್ನು ಕೂಡ ಅವರು ಹೇಳಿದ್ದಾರೆ ಹಾಗಾಗಿ ನಾವು ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದೇವೆ ನಮಗೆ ಫ್ರೂಟ್ಫುಲ್ ಆಗಿ ನಮಗೆ ಅನುಕೂಲ ಆಗುವಂಥದ್ದಿದ್ದರೆ ಖಂಡಿತ ನಾವು ಸ್ವಾಗತಿಸ್ತೇವೆ ಅಂತೇಳಿ ಆ ಕಾರಣಕ್ಕಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಏನು ನಿರ್ದೇಶನ ಕೊಡ್ತಾರೋ ಗೊತ್ತಿಲ್ಲ ಅವರು ನಿರ್ದೇಶನ ಏನು ಕೊಡ್ತಾರೆ ಅನ್ನೋದ್ರ ಮೇಲೆ ಮತ್ತೆ ನಾವು ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದೇವೆ ಅದೆಲ್ಲದೂ ಕೂಡ ಪಾಸಿಟಿವ್ ಆಗಿ ನಮಗೆ ಅನುಕೂಲ ಆಗೋದಾದರೆ ನಾವು ಸ್ಟ್ರೈಕನ್ನು ವಾಪಸ್ ತೆಗೆದುಕೊಳ್ಳೋದ್ರ ಬಗ್ಗೆ ನಿರ್ಧಾರ ತೆಗೆದುಕೊಳ್ತೇವೆ ಈಗ ಆ್ಯಸ್ ಯೂಶ್ವಲ್ ಆಗಿ ಸ್ಟ್ರೈಕ್ ಕೂಡ ನಾವೇನು ವಾಪಸ್ ತೆಗೆದುಕೊಂಡಿಲ್ಲ ಈಗ 10 ಗಂಟೆಯಿಂದ ನಡೀತಾ ಇದೆ ಹಾಗಾಗಿ ಅದರ ತೀರ್ಮಾನವನ್ನು ನೋಡೋಣ ಅವರೀಗ ಅವ್ರ ಜೊತೆ ಕೂಡ ಚರ್ಚೆ ಮಾಡಿದ್ದೇನೆ ಅವರ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಹೇಳ್ತೇನೆ ಅನ್ನೋದು ಹೇಳಿದ್ದಾರೆ ಹಾಗಾಗಿ ಮುಂದಿನ ಅಭಿಪ್ರಾಯವನ್ನು ಅವರ ಸರ್ಕಾರದ ನಿಲುವಿನ ಮೇಲೆ ನಮ್ಮ ಸ್ಟ್ಯಾಂಡ್ಸ್ ನಿಂತಿದೆ ಸರ್ ಯಾವುದೂ ವಿಚಾರ ಅಲ್ಲ ಎರಡು ಪ್ರಮುಖ ವಿಚಾರದ ಬಗ್ಗೆ ಸರ್ಕಾರಿ ಆದೇಶ ಆಗಬೇಕು ಅನ್ನುವಂಥದ್ದು ಫಸ್ಟ್ ಆರ್ಡರ್ ಸರ್ ಅಲ್ಲಲ್ಲ ಅಲ್ಲಲ್ಲ ಹಿಡಿದಿದ್ದೇವೆ ನಾವು ಬಿಗಿಯಲ್ಲಿ ಯಾವುದೇ ಕಾರಣಕ್ಕೂ 40% ಫಿಟ್ಮೆಂಟು ಪೇ ಕಮಿಷನ್ ರೆಕಮೆಂಡೇಷನ್ ಮೇಲೆ ಅದಕ್ಕೊಂದಿಷ್ಟು ಕಾಲಾವಕಾಶ ಬೇಕು ಅನ್ನುವಂಥ ವಿನಂತಿ ಮಾಡಿದ್ದಾರೆ ಅದಕ್ಕೆ ಮುಂಚಿತವಾಗಿ ಸರ್ಕಾರ ಏನು ಮಾಡಬೇಕು ಅನ್ನೋದು ಕೂಡ ಅವರು ಯೋಚನೆಯನ್ನು ಮಾಡ್ತಾ ಇದ್ದಾರೆ ಖಂಡಿತ ಬಹುಶಃ ಇನ್ನೊಂದು 2 ಅವರ್ಸಲ್ಲಿ ಅಂತಿಮ ಪಿಕ್ಚರ್ ಸಿಗುತ್ತೆ ಅನ್ನುವಂಥದ್ದು ನನಗೆ ವಿಶ್ವಾಸ ಇದೆ ಅದ್ರ ನಂತರ ನಾನು ರಿಯಾಕ್ಷನನ್ನು ನಮ್ಮ ನೌಕರರಿಗೆ ಮುಂದಿನ ಏನು ಹೋರಾಟ ರೂಪುರೇಷ ಮಾಡಬೇಕು ಸರ್ ಏನೂ ಇಲ್ಲ ಈಗ ನಮ್ಮ ಸರ್ಕಾರದಲ್ಲಿ ಇನ್ನೂ ಅಂತಿಮ ಹಂತಕ್ಕೆ ಚರ್ಚೆಗೆ ಬಂದಿದೆ ಅಷ್ಟೇ ಮುಷ್ಕರದ ಬಗ್ಗೆ ಇಲ್ಲ ಅದು ಆದೇಶ 2 ಗಂಟೆ ಒಳಗೆ ಸರ್ಕಾರ ಸಕಾರಾತ್ಮಕ ನಕಾರಾತ್ಮಕ ನಿರ್ಧಾರದ ಬಗ್ಗೆ ಖಂಡಿತ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನಿರ್ದಿಷ್ಟ ಅವಧಿ ಎಷ್ಟು ದಿವಸ ಆದರೂ ಆಗುತ್ತೆ ಬಹುಶಃ ಯಾವುದ್ರಲ್ಲಿ ಇಲ್ಲ ಇಲ್ಲ ವೇತನ ಹೆಚ್ಚಳ ಪರ್ಸೆಂಟೇಜ್ ಅಲ್ಲ ಸರ್ ಅದು ಮಧ್ಯಂತರ ಪರಿಹಾರ ಅನ್ನೋದು ಒಂದು ವಿಚಾರದ ಬಗ್ಗೆ ಚರ್ಚೆಗೆ ಬಂದಿದೆ ಅದು ಕೂಡ ನಮ್ಮ ಜೊತೆ ಚರ್ಚೆ ಮಾಡಿದ್ವಿ ಅವರು ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದನ್ನ ಏನು ಮಾಡಬೇಕು ಅನ್ನೋದನ್ನು ಅವ್ರು ಕೂಡ ಇನ್ನೊಮ್ಮೆ ಹೇಳ್ತಾರೆ ಸರ್ ಅಧಿಕಾರಿಗಳಿಗೆ ಮಾತಾಡಿದ್ದಾರೆ ನಾನು ಕೂಡ ಅವ್ರ ಜೊತೆಗೆ ಸಭೆಗೆ ಹೋಗ್ತಾ ಇದ್ದೀನಿ ಸರ್ ಅದೇನು ನಾನು ಯಾವುದನ್ನು ಕೂಡ ಹೇಳಿಕ್ ಬರೋದಿಲ್ಲ ಸರ್ ಬಹುಶಃ ನಾನು 2 ಅವರ್ಸಲ್ಲಿ ಎಲ್ಲದೂ ಕೂಡ ಪಿಕ್ಚರ್ ಗೊತ್ತಾಗ್ತದೆ ಯಾವುದು ಇಮಿಡಿಯೇಟ್ ಆಗಿ ಮಾಡ್ಬೋದು ಸರ್ ಅದಕ್ಕೇನು ವರದಿ ಅವಶ್ಯಕತೆ ಇಲ್ಲ ಅದು ಸರ್ಕಾರದ ತೀರ್ಮಾನ ಫಿಟ್ಮೆಂಟ್ ಆದರೆ ವರದಿ ತರಿಸ್ಕೊಳ್ಳಿಕ್ಕೆ 15 ದಿವಸ ಕಾಲಾವಕಾಶ ಬೇಕು ಮಧ್ಯಂತರ ಪರಿಹಾರ ಸರ್ಕಾರನೇ ಘೋಷಣೆ ಮಾಡ್ಬೋದು ಸರಿ ಬರಲಿಲ್ಲ ಅಂದಾಗ ನಿಮ್ಗೆ ಹೇಳ್ತೀವಿ ಸರ್ ನನಗೆ ನಮ್ಗೆ ಬರುತ್ತೆ ಅನ್ನುವಂಥ ವಿಶ್ವಾಸ ಇದೆ ನಾವು ಗಡುವು ಕೊಟ್ಟಿಲ್ಲ ಅವರು ಹೇಳಿದ್ದಾರೆ ಒಂದು 2 ಅವರ್ಸಲ್ಲಿ ಅಧಿಕಾರಿಗಳಿಗೂ ಕೂಡ ಹೇಳ್ತೀನಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಲ್ಲಿವರೆಗೆ ಸಮಾಧಾನ ಇರಲಿ ಅಂತ ಹೇಳಿದ್ರೆ ನಾವು ಈಗಾಗಲೇ ಸ್ಟ್ರೈಕ್ ಆಗಿದೆ ನೋಡೋಣ ವೇಟ್ ಮಾಡೋಣ ಯಾರ ಮೇಲೆ ಯಾರ ಮೇಲೆ ನನ್ನ ಮೇಲೆ ಯಾರ ಮೇಲೆ ಹೇಳ್ತಾ ಇದ್ದೀರಾ ಅದು ಗೊತ್ತಿಲ್ಲ ಮತ್ತೆ ನೀವೆಲ್ಲ ನನ್ನ ಮೇಲೆ ಪ್ರಶ್ನೆ ಕೇಳ್ತೀರಾ ನಂದು ಯಾವುದೂ ಇಲ್ಲ ರೀ ನನ್ನ ಟ್ರ್ಯಾಕ್ ರೆಕಾರ್ಡ್ ತುಂಬ ಕ್ಲಿಯರ್ ಇದೆ ನಾನು ಹೇಗಿದ್ದೀನಿ ಅಂದ್ರೆ ನಂತ ಅಲ್ಲಲ್ಲ ಈಗ ನನ್ನೇ ಅದನ್ನ ರೆಫರೆನ್ಸ್ ಹೇಳ್ಬೇಕಾದ್ರೆ ನಂಗೆ ರಾಯ್ತಲ್ ಸ್ವಂತ ಸೈಟ್ ಮನೆ ಇಲ್ಲ ರೀ ನಂದು ತಗೊಳ್ರಿ ಇತಿಹಾಸವನ್ನು ಲೋಕಾಯುಕ್ತ ಎಂಕ್ವೈರೀಸ್ ಎಲ್ಲ ಮುಗಿಸಿ ಕ್ಲೀನ್ ಚಿಟ್ ಕೂಡ ನಂಗೆ ಕೊಟ್ಟರೆ ಕಾಪಿ ಕೊಡ್ತೀನಿ ರಿಲೀಸ್ ಮಾಡಿ 4 ಎಂಕ್ವೈರೀಸ್ ಇದೆ ಯಾವ ನೌಕರ ಯಾವುದೇ ಭಯ ಇಲ್ಲ ರೀ ನಾನು ಓಪನ್ ಸರ್ಕಾರಿ ನೌಕರ ಸಭೆಯಲ್ಲಿ ಹೇಳಿದ್ದೀನಿ ನೌಕರಿಗೋಸ್ಕರ ಜೈಲ್ಗೆ ಹೋಗಕ್ಕೆ ರೆಡಿ ಇದ್ದೀನಿ ಅಂತ ಹೇಳಿದ್ದೀನಿ ಈಗಲೂ ಹೇಳ್ತೀನಿ ನಾನು ಹಂಗೆಲ್ಲ ಕಾಂಪ್ರಮೈಸ್ ಆಗಲ್ಲ ಸರ್ಕಾರದ ಜೊತೆ ನಾವು ಸಂಘರ್ಷಗಳಿದೆ ವಯಾ ಮೀಡಿಯಾ ಮಾಡೋದು ಕೂಡ ಒಂದು ಯೋಚನೆ ಇದೆ ಆ ಪ್ರಯತ್ನ ಮಾಡಿದ್ದೇವೆ ಧನ್ಯವಾದಗಳು